ಪ್ರಜಾಯತ್ನ ನ್ಯೂಸ್ಗೆ ಸ್ವಾಗತ. ನಾನು ಸುಪ್ರಿಯಾ. ಕೊರೋನಾ ವಾರಿಯರ್ಸ್ಗೆ ಚರ್ಚನ್ ಪಟ್ಟಣದ ಎಂಇಎಸ್ ಶಿಕ್ಷಣ ಸಂಸ್ಥೆಯಿಂದ ಹೂಮಾಯಗೈದು ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಕೆ. ವಿಜಯಪುರ ಜಿಲ್ಲೆಯ ಚರ್ಚನ್ ಪಟ್ಟಣದ ಎಂಇಎಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮೋಹನ್ ಚೋಳಕೆಯವರ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ಸಿಬ್ಬಂದಿ ಸಹಕಾರದೊಂದಿಗೆ ಕೊರೋನಾ ವಾರಿಯರ್ಸ್ಗೆ ಪುಷ್ಪವೃಷ್ಟಿಯ ಮಳೆಗೈದು ಕೃತಜ್ಞತಾ ವಂದನೆ ಸಲ್ಲಿಸಿದ್ರು. ಪ್ರಸ್ತುತ ಕೊರೋನಾ ತುರ್ತು ಪರಿಸ್ಥಿತಿಯಲ್ಲಿ ಕೊರೋನಾ ವಾರಿಯರ್ಸ್ ಹಗಲಿರುಳೆನ್ನದೆ ಜೀವದ ಹಂಗು ತೊರೆದು ಕಷ್ಟಪಟ್ಟು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇದರಲ್ಲಿ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಆಶಾ ಕಾರ್ಯಕರ್ತೆಯರು, ಪೌರ ಕಾರ್ಮಿಕರು, ಪತ್ರಿಕಾ ಹಾಗೂ ಮಾಧ್ಯಮದವರ ಕಾರ್ಯವನ್ನು ಪ್ರತಿಯೊಬ್ಬ ಭಾರತೀಯ ಹೆಮ್ಮೆ ಪಡುವಂತಾಗಿದೆ. ಈ ಸಂದರ್ಭದಲ್ಲಿ ಪಿಎಸ್ಐ ಮಹದೇವ್ ಯಲಗಾರ್ ಅವರು ಮಾತನಾಡಿ, ಪೊಲೀಸ್ ಇಲಾಖೆಗೆ ಸಾರ್ವಜನಿಕರಿಂದ ಉತ್ತಮ ರೀತಿಯ ಸ್ಪಂದನೆ ಸಿಕ್ಕಿದೆ. ಕೊರೋನಾ ಮಹಾಮಾರಿಗೆ ಭಾರತದಿಂದ ಗೇಟ್ ಪಾಸ್ ನೀಡಲು ಇದೇ ರೀತಿ ಇನ್ನಷ್ಟು ದಿನ ನಿಮ್ಮ ಸಹಕಾರ ಅಗತ್ಯ ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಬಾಬುಗೌಡ ಪಾಟೀಲ್, ಎಂಇಎಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಮೋಹನ್ ಚೋಳಕೆ, ಆಡಳಿತಾಧಿಕಾರಿಗಳಾದ ಅನಿಲ್ ಕಲ್ಯಾಣ್ ಶೆಟ್ಟಿ, ಐಟಿಐ ಪ್ರಾಚಾರ್ಯರಾದ ಪ್ರೊಫೆಸರ್ ಆರ್ ವೈ ಹಿರೇಮಠ್, ಕೆಪಿಡಿಸಿಎಲ್ ಸಹಾಯಕ ಅಭಿಯಂತರು ರಾಹುಲ್ ಚೋಳಕೆ ಹಾಗೂ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿಗಳಾದ ಪ್ರೊಫೆಸರ್ ಎಸ್ಸಿ ಮಾಳಿ, ಪ್ರೊಫೆಸರ್ ಡಿಸಿ ಗಚ್ಚನಕಟ್ಟಿ, ಪ್ರೊಫೆಸರ್ ಎಂಎಸ್ ನಿವರ್ಗಿ, ಹುಯೇ ಕುಲಕರ್ಣಿ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮೆಲ್ಲರ ವತಿಯಿಂದ ಅವರಿಗೆ ಪುಷ್ಪವನ್ನು ಹಾಕುವುದರ ಮುಖಾಂತರ ಈ ಒಂದು ಯಶಸ್ಸಿಗೆ ಕಾರಣೀಕರ್ತರಾಗಿ ಅವರಿಗೆ ನೆರವೇರಿಸಿದ್ದಕ್ಕಾಗಿ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸಬೇಕಾಗಿ ಮಾನ್ಯ ಮಾಜಿ ಅಧ್ಯಕ್ಷ ಬಾಬುಗೌಡ ಪಾಟೀಲ್ ಮೊದಲಾಗಿ ದಯವಿಟ್ಟು ಕೆಲಸ ಮಾಡ್ಬೇಡ್ರಿ. ಇಲ್ಲಿ ಹೊಡಿಬೇಕು ಹಂಗೆ ಆಮೇಲೆ ಪ್ರಾರಂಭ ಮಾಡಿದ್ರೆ ಮತ್ತೆ ಕೆಲಸ ಮಾಡಿಲ್ಲ. ಈಗ ಆಗಮಿಸಿರ್ತಕ್ಕಂಥ ಸಿಬ್ಬಂದಿ ವರ್ಗದ ಆಧಾರ ಸರ್ ದಯವಿಟ್ಟು ಕೆಲಸ ಮಾಡ್ಬೇಡ್ರಿ. ಇಲ್ಲಿ ಹೊಳೆ ಬೇರೆ ಕಡೆ ಹಂಗೆ ಆಮೇಲೆ ಪ್ರಾರಂಭ ಮಾಡಿದ್ರೆ ಮತ್ತೆ ಕೆಲಸ ಮಾಡಿಲ್ಲ. ಈಗ ಆಗಮಿಸಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಏ ನೋಡ್ರಲ್ಲ ಸ್ಪಂದ್ರೆ ನೋಡ್ರಿ.